ಎಸ್ ತಮ್ಮ ವಿರುದ್ಧದ ಸಿಬಿಐ ಕೇಸ್ ಅನ್ನ ವಾಪಸ್ ಪಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಬಿಐ ಕೇಸ್ ವಾಪಸ್ ಬಗ್ಗೆ ಡಿಕೆಶಿ ಒಂದು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಯಾರು ಮಾತನಾಡಬೇಕೋ ಅವರೇ ಮಾತನಾಡ್ತಾರೆ ಅನ್ನೋದು ಡಿಕೆಶಿಯ ಪ್ರತಿಕ್ರಿಯೆ. ಈ ಬಗ್ಗೆ ನಾನು ಪತ್ರಿಕೆಗಳಲ್ಲಿ ನೋಡಿದೆ, ಒಂದೇ ಮಾತಲ್ಲಿ ಇದನ್ನ ಉತ್ತರಿಸಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಈ ಬಗ್ಗೆ ಯಾರು ಮಾತನಾಡಬೇಕೋ ಅವರೇ ಮಾತನಾಡ್ತಾರೆ ಅಂತಿದ್ದಾರೆ ಡಿಕೆಶಿ. ತೆಲಂಗಾಣ ಪ್ರಚಾರಕ್ಕೆ ತೆರಳಿದ್ರು ಡಿಸಿಎಂ ಡಿ ಕೆ ಶಿವಕುಮಾರ್. ಆ ಸಂದರ್ಭದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಪತ್ರಿಕೆಗಳಲ್ಲಿ ಈ ಬಗ್ಗೆ ನೋಡಿದೆ ಅಂತಿದ್ದಾರೆ ಡಿ ಕೆ ಶಿವಕುಮಾರ್. ಸಿಬಿಐ ತನಿಖೆ ಹಿಂಪಡೆಯೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಸಂಪುಟ ಸಭೆಯಲ್ಲಿ ಭಾರಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿರುವಂತದ್ದು. ಈ ಬೆಳವಣಿಗೆ ಕುರಿತಾಗಿ ಡಿ ಕೆ ಶಿ ಹೇಳಿಕೆ ಇದು. ತೆಲಂಗಾಣ ಎಲೆಕ್ಷನ್ಗೆ ಹೋಗ್ತಾ ಇದ್ದೀನಿ. ತೆಲಂಗಾಣ ಎಲೆಕ್ಷನ್ ಟೂ ಡೇಸ್ ಅಲ್ಲಿ ನನ್ನ ಪ್ರಚಾರ ಟೈಮ್ ಫಿಕ್ಸ್ ಮಾಡಿದೆ. ಪಾರ್ಟಿಯವರು ಇನ್ನಲ್ಲಿ ಎಕ್ಸ್ಟೆಂಡ್ ಮಾಡಬೇಕು ಅಂದ್ರೆ ಅದನ್ನ ಮಾಡಲೇಬೇಕಾಗ್ತದೆ. ಸೊ ಚುನಾವಣಾ ಪ್ರಚಾರಕ್ಕೆ ಹೋಗ್ತೀನಿ. ಪೇಪರ್ ಅಲ್ಲಿ ನೋಡಿದೀನಿ, ನಿನ್ನೆ ನಾನು ಹೋಗಕ್ ಆಗಿರ್ಲಿಲ್ಲ. ಯಾರು ಅದ್ರ ಬಗ್ಗೆ ಯಾರು ಮಾತಾಡಬೇಕೋ ಅವ್ರು ಮಾತಾಡ್ತಾರೆ. ತೆಲಂಗಾಣ ಎಲೆಕ್ಷನ್ಗೆ ಹೋಗ್ತಾ ಇದ್ದೀನಿ. ತೆಲಂಗಾಣ ಎಲೆಕ್ಷನ್ ಟೂ ಡೇಸ್ ಅಲ್ಲಿ ನನ್ನ ಪ್ರಚಾರ ಟೈಮ್ ಫಿಕ್ಸ್ ಮಾಡಿದೆ. ಪಾರ್ಟಿಯವರು ಇನ್ನಲ್ಲಿ ಎಕ್ಸ್ಟೆಂಡ್ ಮಾಡಬೇಕು ಅಂದ್ರೆ ಅದನ್ನ ಮಾಡಲೇಬೇಕಾಗ್ತದೆ. ಸೊ ಚುನಾವಣಾ ಪ್ರಚಾರಕ್ಕೆ ಹೋಗ್ತೀನಿ. ಪೇಪರ್ ಅಲ್ಲಿ ನೋಡಿದೀನಿ, ನಿನ್ನೆ ನಾನು ಹೋಗಕ್ ಆಗಿರ್ಲಿಲ್ಲ. ಯಾರು ಅದ್ರ ಬಗ್ಗೆ ಯಾರು ಮಾತಾಡಬೇಕೋ ಅವ್ರು ಮಾತಾಡ್ತಾರೆ. ತೆಲಂಗಾಣ ಡಿ ಕೆ ಶಿವಕುಮಾರ್ ಅವರ ಮಾತು. ನಾನು ತೆಲಂಗಾಣದ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದೀನಿ. ನಾನು ನಿನ್ನೆ ಸಂಪುಟ ಸಭೆಗೂ ಸಹ ಹಾಜರಾಗಿರ್ಲಿಲ್ಲ. ಪತ್ರಿಕೆಯಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ನನಗೆ ಗೊತ್ತಾಯ್ತು ಇದ್ರ ಬಗ್ಗೆ ಯಾರು ಮಾತಾಡಬೇಕು ಅವ್ರು ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಎಸ್, ಆದ್ರೆ ಈಗ ಸಿಬಿಐ ತನಿಖೆಗೆ ಅನುಮತಿ ನೀಡಿದಂತಹ ಆದೇಶ ನಿಜಕ್ಕೂ ವಾಪಸ್ ಸಾಧ್ಯನಾ ಅನ್ನೋದು ಪ್ರಶ್ನೆಯಾಗುತ್ತೆ. ಯಾಕಂದ್ರೆ ಒಮ್ಮೆ ಕೊಟ್ಟಂತಹ ಅನುಮತಿಯನ್ನ ಸರ್ಕಾರ ಹೇಗೆ ವಾಪಸ್ ಪಡೆಯುತ್ತೆ, ಕಾನೂನಾತ್ಮಕವಾಗಿ ನಿಜಕ್ಕೂ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಹಿರಿಯ ವಕೀಲರಾದಂತಹ ಕೆ ವಿ ಧನಂಜಯ್ ಅವರು ಮಾತನಾಡಿದ್ದಾರೆ ನಿನ್ನೆ ಸುವರ್ಣ ನ್ಯೂಸ್ ಜೊತೆ. ಏನ್ ಹೇಳಿದ್ರು ಧನಂಜಯ್ ಅವರು ಕೇಳೋಣ. ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಕೆ ವಿ ಧನಂಜಯ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಧನಂಜಯ್ ಸರ್, ನೀವ್ ಹೇಗ್ ನೋಡ್ತೀರಿ ಇವತ್ತಿನ ಕ್ಯಾಬಿನೆಟ್ ನ ಈ ನಿರ್ಣಯವನ್ನ? ವೆಲ್, ಇದು ಕಾರ್ಯ ಸಾಧು ಅಲ್ಲ ಅಂತ ಹೇಳಬೇಕಾಗತ್ತೆ ಕಾನೂನಾತ್ಮಕವಾಗಿ. ಓಕೆ, ಯಾತಕ್ಕೆ ಅಂದ್ರೆ ಈಗ ನೀವು ಒಂದು ಹಾಸ್ಪಿಟಲ್ಗೆ ಹೋಗಿ ಒಂದು ಸರ್ಜರಿಗೆ ಕನ್ಸೆಂಟ್ ಕೊಡ್ತೀರಾ ಅಂತ ಭಾವಿಸೋಣ. ಸರ್ಜರಿ ಅವರು ತಯಾರಿ ಮಾಡ್ಕೊಳ್ಳೋದ್ರ ಮುನ್ನ ನೀವು ಕನ್ಸೆಂಟ್ ನ ವಿಡ್ರಾ ಮಾಡಬಹುದು. ಸರ್ಜರಿ ಶುರು ಆದ್ಮೇಲೆ ವಿಡ್ರಾ ಮಾಡೋದಕ್ಕೆ ಅರ್ಥವಿರೋದಿಲ್ಲ. ಸೊ ಕಾನೂನು ಚೌಕಟ್ಟಿನಲ್ಲಿ ಏನಾಗತ್ತೆ, ಒಂದು ತನಿಖೆಯನ್ನ ಹಸ್ತಾಂತರಗೊಳಿಸಿದ ನಂತರ ಅದನ್ನ ವಿಡ್ರಾ ಮಾಡುವಂತ ಪ್ರಾವಿಷನ್ ಆಕ್ಚುಲಿ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಇಲ್ವೇ ಇಲ್ಲ. ಪ್ರಾಸಿಕ್ಯೂಷನ್ ಅನ್ನ ವಿಡ್ರಾ ಮಾಡಬಹುದು, ಬಟ್ ಇನ್ವೆಸ್ಟಿಗೇಷನ್ ಅನ್ನ ವಿಡ್ರಾ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾಸಿಕ್ಯೂಷನ್ ಅಂದ್ರೆ ತನಿಖೆ ಎಲ್ಲ ಮುಗಿದ ನಂತರ ಪ್ರಾಸಿಕ್ಯೂಷನ್ ಶುರುವಾಗತ್ತಲ್ಲ. ಸೊ ಪ್ರಾಸಿಕ್ಯೂಷನ್ ಶುರುವಾದಾಗ ಒಂದು ವೇಳೆ ರಾಜ್ಯ ಸರ್ಕಾರದ ಒಂದು ಹಿಡಿತದಲ್ಲಿರುವಂತಹ ಪೊಲೀಸ್ ಇಲಾಖೆ ಆಗಿದ್ರೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯ ಮೂಲಕ ಪ್ರಾಸಿಕ್ಯೂಷನ್ ವಿಡ್ರಾ ಮಾಡ್ಕೊಳ್ಬಹುದು. ಬಟ್ ಸಿಬಿಐಗೆ ವಹಿಸಿದ ನಂತರ ಸಿಬಿಐ ಬಂದು ರಾಜ್ಯ ಸರ್ಕಾರದ ಒಂದು ಸೂಪರ್ವಿಷನ್ ಗೆ ಒಳಪಡದೆ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೂ ಕೂಡ ಇರೋದಿಲ್ಲ. ಸೊ ಹಾಗಿರೋದ್ರಿಂದ ಇದು ಲೀಗಲಿ ಇದಕ್ಕೆ ಯಾವುದೇ ಮಹತ್ವ ಇರೋದಿಲ್ಲ. ಸೊ ಇದ್ರ ಲೀಗಲಿ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ ಅಂತ ಹೇಳಬೇಕಾಗತ್ತೆ. ಇಟ್ ಇಸ್ ಲೀಗಲಿ ಇಟ್ ಹ್ಯಾಸ್ ಇಟ್ ಯಾವುದೇ ಅರ್ಥ ಇರೋದಿಲ್ಲ ಇಂತ ಒಂದು ವಿಡ್ರಾಯಲ್ ಗೆ. ಈಗ ಅಡ್ವೊಕೇಟ್ ಜನರಲ್ ಶಿಫಾರಸನ್ನ ನಾನು ನೋಡ್ತಾ ಇದ್ದೆ. ಹಿಂದಿನ ಅಡ್ವೊಕೇಟ್ ಜನರಲ್ ಇದು ಅವಶ್ಯಕ ಇಲ್ಲ ಸಿಬಿಐ ಕೊಡೋದು ಅಂತ ಹೇಳಿದ್ರು. ಆ ಅಡ್ವೊಕೇಟ್ ಜನರಲ್ ಅಭಿಪ್ರಾಯವನ್ನ ಆಗಿನ ಸರ್ಕಾರ ಕನ್ಸಿಡರ್ ಮಾಡಿಲ್ಲ, ಆದ್ರಿಂದ ಈಗಿನ ಸರ್ಕಾರ ಕನ್ಸಿಡರ್ ಮಾಡ್ಲಿ ಅಂತಾರೆ ಅವರು. ವೆಲ್, ಇದು ತನಿಖೆ ಒಂದು ವೇಳೆ ಶುರು ಆಗಿಲ್ಲದೆ ಹೋದ್ರೆ, ಒಂದು ವೇಳೆ ತನಿಖೆ ಶುರು ಆಗುವಂತದ್ ಯಾವಾಗ ಅಂದ್ರೆ ಈ ಎಲ್ಲ ಒಂದು ರೆಕಾರ್ಡ್ಸ್ ಅನ್ನ ಮೆಟೀರಿಯಲ್ಸ್ ಅನ್ನ ಹಸ್ತಾಂತರಗೊಳಿಸಬೇಕಾಗತ್ತಲ್ಲ. ಒಂದು ವೇಳೆ ಹಸ್ತಾಂತರಗೊಳಿಸಿಲ್ಲ ಅನ್ನೋದಾದ್ರೆ ದೇಕೆ ಇಲ್ಲ, ನಾವು ಆಕ್ಚುಲಿ ನಮ್ಮ ಹಿಂದಿನ ನಿರ್ಧಾರವನ್ನ ವಾಪಸ್ ಪಡಿತಿದ್ದೀವಿ ಅಂತ ಹೇಳಿ ಹಸ್ತಾಂತರ ಮಾಡೋದಿಲ್ಲ ನಿಮ್ಗೆ ಅಂತ ಹೇಳಿ ಅದಕ್ಕೆ ಮುಕ್ತಿಯನ್ನ ಹಾಡಬಹುದು. ಬಟ್ ಹಸ್ತಾಂತರ ಮಾಡಿದ ನಂತರ ಅದನ್ನ ವಿಡ್ರಾ ಮಾಡ್ಲಿಕ್ಕೆ ಯಾವುದೇ ಪ್ರಾವಿಷನ್ ಇಲ್ಲ ನಮ್ಮ ಕಾನೂನಿನಲ್ಲಿ. ಒಂದು, ಎರಡನೇದು, ವಿಡ್ರಾ ಮಾಡ್ಲಿಕ್ಕೆ ಕಾನೂನಿನಲ್ಲಿ ಅಭಾಸದ ಪರಿಸ್ಥಿತಿ ಆಗತ್ತೆ. ಸೊ ಸರ್ಕಾರಕ್ಕೆ ತನಿಖೆಯನ್ನ ಶುರು ಮಾಡಲಿಕ್ಕೆ ಒಂದು ಅಧಿಕಾರ ಇದೆ ವಿನಃ ತನಿಖೆಯನ್ನ ಮೊಟಕುಗೊಳಿಸಲಿಕ್ಕೆ ಸರ್ಕಾರಕ್ಕೆ ಯಾವ ಅಧಿಕಾರವೂ ಕೂಡ ಇಲ್ಲ. ಸೊ ಇದು ಬಹಳ ಪ್ರಮುಖವಾಗತ್ತೆ. ಅಂಡ್ ತನಿಖೆಯನ್ನ ಮೊಟಕುಗೊಳಿಸಲಿಕ್ಕೆ ರಾಜ್ಯ ಸರ್ಕಾರದ ಪೊಲೀಸ್
ಎಸ್, ಈ ಬೆಳವಣಿಗೆಯ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸರ್ಕಾರದ ಈ ನಿರ್ಣಯ ಏನಿದೆ, ಇದು ನಿಜಕ್ಕೂ ಕೂಡ ಒಂದು ಕಡೆ ಅಚ್ಚರಿ, ಮತ್ತೊಂದೆಡೆ ಕಾನೂನಾತ್ಮಕವಾಗಿ ಇದು ಸಾಧುನಾ ಅನ್ನುವಂಥ ಪ್ರಶ್ನೆಯನ್ನ ಮುಂದಿಡ್ತಾ ಇರುವಂಥದ್ದು. ಕೋರ್ಟ್ ಏನ್ ಮಾಡುತ್ತೆ ಅಂತ ಅನ್ನೋದು ಮತ್ತೊಂದು ವಿಚಾರ. ಆದರೆ ಈ ಒಂದು ಬೆಳವಣಿಗೆ ಏನಿದೆ, ಒಂದು ರೀತಿಯಲ್ಲಿ ಸರ್ಕಾರದ ಈ ನಿರ್ಣಯ ವಿಪಕ್ಷಗಳಿಗಂತೂ ಆಹಾರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಅಪರಾಧ ಮಾಡಿಲ್ಲ ಅಂತ ಅನ್ನೋದಾದ್ರೆ ತನಿಖೆಯನ್ನ ಅಥವಾ ವಿಚಾರಣೆಯನ್ನ ಎದುರಿಸೋದ್ರಲ್ಲಿ ಏನ್ ತಪ್ಪು ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಿಂತಹ ನಿರ್ಣಯಕ್ಕೆ ಸರ್ಕಾರ ಈಗ ಬಂತು ಅಂತ ಅನ್ನೋದು ಈಗ ಬಹಳ ಪ್ರಮುಖ ಪ್ರಶ್ನೆಯಾಗತ್ತಲ್ವಾ? ಖಂಡಿತ ಪ್ರತಿಮಾ, ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧವಾಗಿ ಚುನಾವಣಾ ಕ್ಯಾಂಪೇನ್ಗಳನ್ನು ಮಾಡಿತ್ತು, ಬಿಜೆಪಿಯ ಭ್ರಷ್ಟಾಚಾರಗಳನ್ನು ಟೀಕಿಸಿತ್ತು. ಕಾಂಗ್ರೆಸ್ ಬಂದರೆ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಕೊಡ್ತೀವಿ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇರುವಂಥದ್ದು ಕೂಡ ಇಂಥದ್ದೇ ಆರೋಪ, ಆದಾಯವನ್ನು ಮೀರಿ ಆಸ್ತಿ ಗಳಿಸಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ. ಸೊ ಇದಕ್ಕೆ ಕ್ಯಾಬಿನೆಟ್ನ ಒಳಗೆ ತಂದು ಕೇಸನ್ನು ವಾಪಸ್ ಪಡೆಯುವಂಥ ತೀರ್ಮಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಹಿಂದೆ ಮಾತನಾಡಿದ್ದಂತಹ ಮಾತುಗಳಿಗೆ ಯಾವುದೇ ನೈತಿಕತೆ ಇಲ್ಲದ ರೀತಿ ನಡೆದುಕೊಂಡಿದೆ ಅನ್ನೋದಂತೂ ಬಹಳ ಸ್ಪಷ್ಟ. ವಿಪಕ್ಷಗಳಿಗೆ ಇದೊಂದು ಅಸ್ತ್ರ ಆಗಿರಬಹುದು, ಆದರೆ ತನಿಖೆ ಈಗಾಗಲೇ 80% ಕಂಪ್ಲೀಟ್ ಆಗಿದೆ. FIR ಸ್ಕ್ವಾಶ್ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಅರ್ಜಿ ಹಾಕಿದ್ದಂಥ ಸಂದರ್ಭದಲ್ಲೂ ಕೂಡ ಈಗೇನು ಕ್ಯಾಬಿನೆಟ್ನಲ್ಲಿ ಯಾವ ಕಾರಣಗಳನ್ನು ಕೊಟ್ಟು ಕೇಸನ್ನು ವಾಪಸ್ ಪಡೆಯುವ ತೀರ್ಮಾನ ಆಗಿದೆ? ಒಂದು, ಸ್ಪೀಕರ್ ಅನುಮತಿ ಇಲ್ಲ, ಗವರ್ನರ್ ಅನುಮತಿಯನ್ನು ಪಡೆದೆ, ಬರೀ ಓರಲಿ ಕೊಟ್ಟಂಥ ನಿರ್ದೇಶನದ ಮೇರೆಗೆ CBIಗೆ ಒಪ್ಪಿಸಿದ್ರು ಅನ್ನುವಂಥ ಏನು ಅಂಶಗಳನ್ನು ಹೇಳ್ತಿದ್ದಾರೆ. ಇದೇ ಅಂಶಗಳನ್ನು ಕೋರ್ಟ್ನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿರುವಂಥ ವಕೀಲರು ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಪ್ರಸ್ತಾಪ ಮಾಡಿದರು. ಅದಾದಾಗ್ಯೂ ಕೂಡ ಹೈಕೋರ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗಿತ್ತು. ತಡೆ ಕೊಡುವ FIR ಸ್ಕ್ವಾಶ್ ಮಾಡೋದಾಗಲಿ, ತನಿಖೆಗೆ ತಡೆ FIR ರದ್ದು ಮಾಡೋದಾಗಲಿ ತೀರ್ಮಾನವನ್ನು ಹೈಕೋರ್ಟ್ ಮಾಡಿರಲಿಲ್ಲ. ಈಗ ಅದೇ ವಾದವನ್ನು ಇಟ್ಕೊಂಡು ಕ್ಯಾಬಿನೆಟ್ನಲ್ಲೂ ಕೂಡ ಈ ಕೇಸನ್ನು ವಾಪಸ್ ಪಡೆಯುವಂಥ ತೀರ್ಮಾನ ಮಾಡಿರುವಾಗ ಕೋರ್ಟ್ ಇದನ್ನು ಯಾವ ರೀತಿ ನೋಡುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ರಾಜಕೀಯ ಕಾರಣಗಳಿಗಾಗಿ ನೋಡೋದೇ ಆದರೆ, ಹಿಂದೆ ಕೂಡ ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೊಡೋದಕ್ಕೂ ಕೂಡ ರಾಜಕೀಯ ಕಾರಣಗಳಿತ್ತು ಅನ್ನುವಂಥದ್ದನ್ನು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಸೊ ಈಗ ರಾಜಕೀಯ ಕಾರಣಗಳಿಗಾಗಿಯೇ ವಾಪಸ್ ಪಡೆದಿದ್ದಾರೆ ಅನ್ನೋದಂತೂ ಬಹಳ ಸ್ಪಷ್ಟ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.